ಆನೇಕಲ್ ಪಟ್ಟಣದಲ್ಲಿರುವ ಅತಿಥಿ ಸತ್ಕಾರ್ ಹೋಟೆಲ್ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಜಿಲ್ಲಾಧ್ಯಕ್ಷ ಮಾಯಣ್ಣ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಆನೇಕಲ್ ತಾಲೂಕು ಮಾಜಿ ಅಧ್ಯಕ್ಷ ನವೀನ್ ಕುಮಾರ್ ಬಾಬುರವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಜಿಲ್ಲಾಧ್ಯಕ್ಷ ಮಾಯಣ್ಣರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ 25 ವರ್ಷಗಳಿಂದ ಕನ್ನಡ ನಾಡು ನುಡಿ ಜಲ ನೆಲ ಸಂಸ್ಕೃತಿಯ ಪ್ರಗತಿಗೋಸ್ಕರ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದು, ಜೊತೆಗೆ ಕಳೆದ 5 ವರ್ಷದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷನಾಗಿ ಕನ್ನಡ ಸಮ್ಮೇಳನ ಕಾರ್ಯಕ್ರಮ ಸೇರಿದಂತೆ 10 ಹಲವು ಕನ್ನಡ ಪರ ಕಾರ್ಯಕ್ರಮಗಳನ್ನು ರೂಪಿಸಿ ಕನ್ನಡದ ತೇರನ್ನು ಮನೆ ಮನೆಗೆ ಎಳೆಯುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದು, ಇದೇ ನವೆಂಬರ್ 21ರಂದು ನಡೆಯಲಿರುವ ಕನ್ನಡ ಸಾಹಿತ್ಯ ಪರಿಷತ್ಗೆ ನಡೆಯುವ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು, ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲಾ ಸದಸ್ಯರು ನಮ್ಮನ್ನು ಬೆಂಬಲಿಸಿ ಎಂದು ಮಾಯಣ್ಣರವರು ಮನವಿ ಮಾಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಮಾಯಸಂದ್ರ ನಾಗರಾಜ್ ಸೇರಿದಂತೆ ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರು ಭಾಗವಹಿಸಿದ್ರು. ಬೆಂಗಳೂರು ಮಹಾನಗರದಲ್ಲಿ ಸುಮಾರು 6 ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳು, 28 ವಿಧಾನಸಭಾ ಕ್ಷೇತ್ರ ಸಾಹಿತ್ಯ ಸಮ್ಮೇಳನಗಳು, ಹಾಗೆ ಪುಸ್ತಕ ಬಿಡುಗಡೆ, ಕವಿ ಲೇಖಕರು ಬರಹಗಾರರಿಗೆ ಉತ್ತೇಜನ ಕೊಡುವಂಥ ಕೆಲಸವನ್ನು ಕಳೆದ 5.5 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಆನೇಕಲ್ ತಾಲೂಕಲ್ಲಿ 3 ತಾಲೂಕು ಸಮ್ಮೇಳನ, 1 ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಮತ್ತು ಹಲವು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಂಡು, ಮತ್ತು ಮರ್ಸೂರಲ್ಲಿ ಒಂದು ಕನ್ನಡ ಸಾಹಿತ್ಯ ಭವನವನ್ನು ಕಟ್ಟಿ ಅಲ್ಲಿ ಲೈಬ್ರರಿ, ಗ್ರಂಥಾಲಯ, ಮತ್ತು ಸಭಾಂಗಣ, ಮತ್ತು ಕಚೇರಿ ಎಲ್ಲವನ್ನು ಕೂಡ ನಿರ್ಮಾಣ ಮಾಡಿದ್ದೀವಿ. ಕಳೆದ 5.5 ವರ್ಷಗಳಿಂದ ಬೆಂಗಳೂರು ಮಹಾನಗರದಲ್ಲಿ ಮಾಡಿದ ಅತ್ಯುತ್ತಮ ಕೆಲಸಕ್ಕಾಗಿ ನಮ್ಮೆಲ್ಲ ಹಿರಿಯರು ಸ್ನೇಹಿತರು ನನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಲ್ಲಿಸಿದ್ದಾರೆ. ನಾನು ಇಡೀ ರಾಜ್ಯವನ್ನು ಸುತ್ತುವರೆದಿದ್ದೀನಿ. ಎಲ್ಲ ತಾಲೂಕುಗಳನ್ನು ಹೋಬಳಿ ಮಟ್ಟಕ್ಕೆ ಬೇರು ಮಟ್ಟದಲ್ಲಿ ನಾನು ಪ್ರಚಾರವನ್ನು ಮಾಡ್ತಾ ಇದ್ದೀನಿ. ಮನೆ ಮನೆಗೆ ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಮೆರಿಕ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಹೇಳ್ತಾರೆ, ನೀನು ಎಷ್ಟು ಕೈ ಕುಲುಕ್ತೀಯ ಅಷ್ಟು ಮತಗಳು ಬರ್ತವೆ ಅಂತ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಲೀಡ್ರುಗಳನ್ನು ಕೈ ಕುಲ್ಕೋ ಮುಖಾಂತರ ಮನೆ ಮನೆಗೆ ಹೋಗಿ ಮತ ಯಾಚನೆ ಮಾಡುವಂಥ ಕೆಲಸವನ್ನು ನಾನು ಇಡೀ ರಾಜ್ಯದಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ನಿಮ್ಮಗಳನ್ನು ನಾನು ವಿನಂತಿ ಮಾಡ್ಕೊಳ್ತೀನಿ. ಇವತ್ತು ಆನೇಕಲ್ ತಾಲೂಕಲ್ಲಿ ಹಲವು ಮುಖಂಡರುಗಳನ್ನು ಭೇಟಿ ಮಾಡಿ ಪ್ರಚಾರ ಮಾಡಿಕೊಂಡು ಇವತ್ತು ನಾನು ಮಾಧ್ಯಮ ಮಿತ್ರರ ಮುಂದೆ ಬಂದು ನಿಂತಿದ್ದೀನಿ. ಮಾಧ್ಯಮ ಮಿತ್ರರು ಮತ್ತು ವಾಹಿನಿ ಮಿತ್ರರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ನನ್ನೊಟ್ಟಿಗೆ ನವೀನ್ ಕುಮಾರ್ ಬಾಬು ಆನೇಕಲ್ ತಾಲೂಕು ಅಧ್ಯಕ್ಷರು, ನಾಗರಾಜ್ ಅವರು, ಡಾನಮಿಕರು, ಮತ್ತು ಕೇಶವಮೂರ್ತಿ ಅವರು, ಮತ್ತು ಅವರ ಮಡದಿಯವರು, ಆಮೇಲೆ ನಮ್ಮ ಸ್ನೇಹಿತರು ರಘುನಾಥ್ ಅವರು, ಎಲ್ಲರೂ ಕೂಡ ನನಗೆ ಬೆಂಬಲ ಕೊಟ್ಟು ಆನೇಕಲ್ ತಾಲೂಕಲ್ಲಿ ಎಲ್ಲ ಮುಖಂಡರುಗಳು ಕೂಡ ಜಾತ್ಯಾತೀತವಾಗಿ, ಪಕ್ಷಾತೀತವಾಗಿ, ಮತಾತೀತವಾಗಿ, ಧರ್ಮಾತೀತವಾಗಿ, ಪಂಥಾತೀತವಾಗಿ, ಭಾಷಾತೀತವಾಗಿ ಕನ್ನಡ ಕೆಲಸ ಮಾಡೋ ಮಾಯಣ್ಣ ಅಂಥೇಳಿ ಎಲ್ಲ ಜಾತಿಕರು, ಭಾಷಿಕರು, ಪಕ್ಷದವರು ನನಗೆ ಬೆಂಬಲ ಕೊಟ್ಟಿದ್ದಾರೆ, ನನಗೆ ಸಹಾಯ ಮಾಡ್ತಿದ್ದಾರೆ. ನೇಷನ್ ಆಫ್ ದ ಪವರ್ ಅಂದರೆ ಪ್ರೆಸ್. ಈ ದೇಶದ ಶಕ್ತಿ ಮಾಧ್ಯಮ ಮಿತ್ರರು, ಪತ್ರಿಕಾ ಮಾಧ್ಯಮ ಮತ್ತು ವಾಹಿನಿ ಮಾಧ್ಯಮ ಮಿತ್ರರು ಒಂದು ಶಕ್ತಿ, ಈ ದೇಶದ ಶಕ್ತಿ. ನಿಮ್ಮ ಮುಖಾಂತರ ನಾನು ಈ ನಮ್ಮ ಸಾಹಿತ್ಯ ಪರ ಸದಸ್ಯರನ್ನು ಮತ್ತು ಕನ್ನಡಿಗರನ್ನ ತಲುಪಬೇಕಾಗಿದೆ. ನಿಮ್ಮ ಮುಖಾಂತರ ನಾನು ಪ್ರಚಾರ ಆಗಿ ನನಗೆ ಅತಿ ಹೆಚ್ಚು ಮತ ಬಂದರೆ ಇಡೀ ಕರ್ನಾಟಕದಲ್ಲಿ ಚಾಮರಾಜನಗರದಿಂದ ಬೀದರ್ವರೆಗೂ, ಕೋಲಾರದಿಂದ ಮಂಗಳೂರವರೆಗೂ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಾರ್ವಜನಿಕರ ಪರಿಷತ್ತಾಗಿ ಹೊರಹೊಮ್ಮಲು, ಅಲ್ಲಿ ಜನಸಾಮಾನ್ಯರ ಪರಿಷತ್ತಾಗಿ ಮತ್ತು ಆರ್ಥಿಕ ಸಬಲತೆಯನ್ನು ತಂದುಕೊಡುವಂಥ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ಗೆ ನಾನು ಪ್ರಯತ್ನ ಪಟ್ಟು ಮಾಡ್ತೇನೆ. ಜೊತೆಗೆ ಅದಕ್ಕೊಂದು ಅತ್ಯುತ್ತಮವಾದ ಆಧುನಿಕ ಕಾಯಕಲ್ಪವನ್ನು ತಂದುಕೊಡ್ಬೇಕಾಗತ್ತೆ. ಪ್ರತಿಯೊಬ್ಬ ಸದಸ್ಯರಿಗೂ ಮಾಹಿತಿಗಳು ಬೇಗ ಸಿಗೋ ರೀತಿಯಲ್ಲಿ, ಮತ್ತು ಗುರುತಿನ ಚೀಟಿಗಳು, ಬೀದರಿಂದ ಬೆಂಗಳೂರಿಗೆ ಬಂದು ಗುರುತಿನ ಚೀಟಿ ಮಾಡಿಸ್ಕೊಳೋಕ್ಕಾಗಲ್ಲ, ಪ್ರತಿ ಜಿಲ್ಲೆಯಲ್ಲೂ ಗುರುತಿನ ಚೀಟಿ ಮಾಡಿಕೊಡುವಂಥ ಒಂದೊಂದು ಮಿಷಿನ್ಗಳನ್ನು ಮತ್ತು ವ್ಯವಸ್ಥೆಯನ್ನು, ಆಧುನಿಕ ವ್ಯವಸ್ಥೆಯನ್ನು ಸಿದ್ಧ ಮಾಡ್ತೀನಿ. ಮತ್ತು ನಾನು ಗೆದ್ದು ಬಂದ ನಂತರ 108 ಅಡಿ ಪ್ರತಿಮೆ, ತಾಯಿ ಭುವನೇಶ್ವರಿಯ ಪ್ರತಿಮೆಯನ್ನು ಈ ರಾಜ್ಯದಲ್ಲಿ ನಿಲ್ಲಿಸಬೇಕಾಗಿದೆ. ಇಲ್ಲಿವರೆಗೂ ಯಾವ್ಯಾವ ಪ್ರತಿಮೆಗಳು ಬರ್ತಾ ಇದೆ, ನಮ್ಮೆಲ್ಲರ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ತಾಯಿ ಭುವನೇಶ್ವರಿಯ ಪ್ರತಿಮೆಯನ್ನು ಈ ರಾಜ್ಯದಲ್ಲಿ 108 ಅಡಿ ನಿಲ್ಲಿಸಬೇಕು. ಹಾಗೆ ಒಬ್ಬ ಮಹಾರಾಜ, ದಾರ್ಶನಿಕ ಮಹಾರಾಜ, ಸಾಮಾಜಿಕ ನ್ಯಾಯವನ್ನು ತಂದುಕೊಟ್ಟಂಥ, ಮತ್ತು ಕರ್ನಾಟಕ ಕಂಡರಿಯದ ಅದ್ಭುತವಾದ ಅಭಿವೃದ್ಧಿಯನ್ನು ಮಾಡಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರತಿಮೆಯನ್ನು ಕೂಡ ಈ ರಾಜ್ಯದಲ್ಲಿ ನಿಲ್ಲಿಸಬೇಕಾಗಿದೆ.
ಅವ್ರನ್ನೂ ಕೂಡ ನಾವು ಪ್ರತಿಯೊಬ್ಬ ನಮ್ಮ ಯುವಕ ಯುವತಿಯರಿಗೆ ಅವರ ಸಾಧನೆಯನ್ನು ಅವರ ಅಭಿವೃದ್ಧಿಯ ಪಥವನ್ನು ನಮ್ಮ ಯುವಕರಿಗೆ ತೋರಿಸಿ ಆ ದಾರ್ಶನಿಕತೆಯಲ್ಲಿ ನಮ್ಮ ಯುವಕ ಯುವತಿಯರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಒಪ್ಪುವ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಲ್ತುಕೊಂಡು ಅದರ ಮುಖಾಂತರ ಬೆಳೆಯುವಂಥ ಕೆಲಸ ಆಗಬೇಕು ಆ ಕೆಲಸವನ್ನು ನಾನು ಚುನಾವಣೆಯಲ್ಲಿ ಗೆದ್ದ ನಂತರ ನಾನು ಮಾಡ್ತೀನಿ ನಿಮ್ಮೆಲ್ಲರ ಸಹಕಾರ ಇರಲಿ ಸರ್ ನನ್ನ ಪ್ರಣಾಳಿಕೆ ಈ ಕರಪತ್ರದಲ್ಲಿದೆ ಈ ಕರಪತ್ರದಲ್ಲಿ ಅದಕ್ಕೂ ಮಿಗಿಲಾದ ಕರ ಇನ್ನೂ ಸಾಕಷ್ಟು ಕೆಲಸಗಳು ಮಾಡೋದಿದೆ ಬಹಳ ಪ್ರಾಮಾಣಿಕವಾಗಿ ನೀವು ನನಗೆ ಮತವನ್ನು ಹಾಕಿಕೊಟ್ರೆ ನನ್ನ ಜೀವವನ್ನು 5 ವರ್ಷ ಸೇವಿಸಿ ತಾಯಿ ಭುವನೇಶ್ವರಿಯನ್ನು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ತೀನಿ ಅಂತ ಹೇಳಿದ ನಿಮ್ಮ ಮೂಲಕ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ ಶ್ರೀಗಣಂ ಗೆಲ್ಗೆ ಶ್ರೀಗಣಂ ಬಾಳ್ಗೆ ಏನು ಈ ಹಿಂದೆ 5 ವರ್ಷ ನನಗೆ ಮಾಯಣ್ಣ ಅವರು ಅವಕಾಶ ಮಾಡಿಕೊಟ್ಟಿದ್ರು ಸಾಕಷ್ಟು ಕೆಲಸಗಳು ಏನು ಮೂರು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ದ್ವಿತೀಯ ಮತ್ತು ತೃತೀಯ ಮೂರು ಕನ್ನಡ ಸಾಹಿತ್ಯ ಸಮ್ಮೇಳನ ಮೂರು ಹೋಬಳಿಯಲ್ಲಿ ಮಾಡಿದ್ದೀವಿ ಆಮೇಲೆ ಒಂದು ಹೋಬಳಿ ಸಾಹಿತ್ಯ ಸಮ್ಮೇಳನ ಪ್ರಥಮವಾಗಿ ಮಾಡಿದ್ದೀವಿ ಹೋಬಳಿಯಲ್ಲೇ ಪ್ರಥಮ ಮಾಡಿದ್ದೀವಿ ಆಮೇಲೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ 12ನೇ ಸಾಹಿತ್ಯ ಸಮ್ಮೇಳನ ನಮ್ಮ ಮಾಯಣ್ಣವರ ಅಧ್ಯಕ್ಷತೆಯಲ್ಲಿ ಚಂದಾಪುರದಲ್ಲಿ ಮಾಡಿರತಕ್ಕಂಥದ್ದು ಒಟ್ಟು 5 ಸಮ್ಮೇಳನ ಆಗಿದೆ ಅದೇ ರೀತಿ ಸರ್ಕಾರಿ ಪ್ರೌಢಶಾಲೆಯ ಗ್ರಂಥಾಲಯಕ್ಕೆ ಕನ್ನಡ ಪುಸ್ತಕ ಪ್ರಾಧಿಕಾರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 10 ಲಕ್ಷ ರೂಪಾಯಿ ಪುಸ್ತಕ ಮೌಲ್ಯದ ಪುಸ್ತಕವನ್ನು ಇಡೀ ಮೂರು ಹೋಬಳಿಯಲ್ಲಿನೂ ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿ ಈಗಿನ ಕಾಲದಲ್ಲಿ ಏನು ಆರೋಗ್ಯ ಹದಗೆಡ್ತಾ ಇದೆಯೋ ಸುಮಾರು ಒಂದು 5 ವರ್ಷದಿಂದ 10,000 ಸಸಿಯನ್ನು ಎಲ್ಲ ಕಡೆಯೂ ಅದು ನಡೆಸಿ ಉತ್ತಮವಾಗಿ ಬೆಳೆದಿರ್ತಕ್ಕಂಥದ್ದು ವಿಶೇಷ ಅದೇ ರೀತಿ ಇನ್ನು ಯುವಕರಿಗೆ ಪುಸ್ತಕ ಬಿಡುಗಡೆ ಆಗಿರ್ಬೋದು ಮತ್ತು ಕವಿಗೋಷ್ಠಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಭಾಳಷ್ಟು ಕಾರ್ಯಕ್ರಮಗಳು ಮಾಡ್ಕೊಂಬಂದಿರ್ತಕ್ಕಂಥದ್ದು ವಿಶೇಷವಾಗಿ ಮೈಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಡೀ ಬೆಂಗಳೂರು ನಗರ ಜಿಲ್ಲೆ 28 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಮ್ಮ ಮಾಯಣ್ಣವರ ಒಂದು ಆಶೀರ್ವಾದದೊಂದಿಗೆ ಅಲ್ಲಿ ಒಂದು ಕನ್ನಡ ಭವನ ಗ್ರಂಥಾಲಯ ಮತ್ತು ಕಚೇರಿ ಮತ್ತು ರಂಗಮಂದಿರ ಉಪಯೋಗ ಆಗಲಿ ಇನ್ನಷ್ಟು ಜನರು ಅಲ್ಲಿ ಸಾಕಷ್ಟು ಸಾಧನೆ ಮಾಡೋಂಥವ್ರು ಇದ್ದಾರೆ ಆನೇಕಲ್ಲಲ್ಲಿ ಅದು ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ಪ್ರಥಮವಾಗಿ ಕಟ್ಟಿರ್ತಕ್ಕಂಥದ್ದು ಒಂದು ಕಾಲು ಕೋಟಿ ವೆಚ್ಚದಲ್ಲಿ ಹಾಗೆ ಇನ್ನೂ ಸಾಕಷ್ಟು ಕೆಲಸಗಳು ಮಾಡಿರ್ತಕ್ಕಂಥದ್ದು ಈ ತಮಿಳುನಾಡಿನ ಗಡಿ ಭಾಗದಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಯಾರು ಶಿಕ್ಷಕರಿದ್ದಾರೋ ಅವ್ರನ್ನೆಲ್ಲ ಗುರುತಿಸಿ ಅವ್ರನ್ನೆಲ್ಲ ಪ್ರೋತ್ಸಾಹಿಸೋದಕ್ಕೆ ಕನ್ನಡ ಆದರ್ಶ ದಂಪತಿಗಳು ಮತ್ತು ಕನ್ನಡ ಸೇವಾರತ್ನ ಬೆಂಗಳೂರು ನಗರ ಜಿಲ್ಲೆ ಮತ್ತು ಆನೇಕಲ್ ವೃತ್ತಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥದ್ದು ಸುಮಾರು ಒಂದು 500 ಜನಕ್ಕೆ ಹೆಚ್ಚಾಗಿ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಏನಿದ್ದಾರೆ ಈಗ ಈ ಹಿಂದೆ 1,000 ಜನ ಇದ್ದರು ಈಗ ಈ ಮತದಾರರಲ್ಲಿ ಪಟ್ಟಿ ಅಂತ ಇರ್ತಕ್ಕಂಥದ್ದು 1,661 2,000 ಜನ ಈಗ ಆಗಿರ್ತಕ್ಕಂಥದ್ದು ಈಗ ಚುನಾವಣೆಗೆ ಅರ್ಹತೆ ಇರೋಂಥದ್ದು 1,661 ಹಾಗೆ ಒಂದಕ್ಕೆ 2ರಷ್ಟು ಮಾಡಿದ್ದೀವಿ ಇನ್ನಷ್ಟು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಹಾಗೆ ಸಾಕಷ್ಟು ಕೆಲಸಗಳು ಇನ್ನೂ ಮಾಡಬೇಕು ಅಂತೇಳಿ ನಮ್ಮ ಮಾಯಣ್ಣವರು ಯಾವುದೇ ಕ್ಷಣದಲ್ಲೂ ನಾನು ಕರೆ ಮಾಡದೇ ಆಗಿರಲಿ ನಾನು ಹೋಗಿ ಅಲ್ಲಿ ಕೆಲಸ ಮಾಡಿರ್ತಕ್ಕಾಗಲಿ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ ಅಲ್ಲಿಂದ ದೂರ ಇದೆ ಆನೇಕಲ್ಲಿಗೆ ಹೋಗೋಷ್ಟಕ್ಕೆ ಕಣ್ಣಲ್ಲಿ ರಕ್ತ ಬರುತ್ತೆ ಅಂತೇಳಿ ಅವ್ರಿಗೆ ಗೊತ್ತಿದೆ ಹಾಗೆ ಸಾಕಷ್ಟು ಕೆಲಸಗಳು ಮಾಡೋದಕ್ಕೆ ನನಗೆ ಒತ್ತು ಕೊಟ್ಟಿದ್ದಾರೆ ಇಲ್ಲಾಂದರೆ ಅಷ್ಟು ಕೆಲಸಗಳು ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕೆ ಮಾಯಣ್ಣವರಂಥವ್ರು ಯುವಕರು ಮತ್ತು ಆದರ್ಶ ಇರತಕ್ಕಂಥವ್ರು ಯಾವುದೇ ಜಾತಿ ಮತ ಪಂಥ ಇಲ್ದಿರತಕ್ಕಂಥವ್ರು ಸಾಹಿತ್ಯ ಪರಿಷತ್ ಬೇಕು ನೀವೆಲ್ಲರೂ ಏನು ಮತದಾರರು ಬಂದವರು ಇದ್ದಾರ ನವೆಂಬರ್ 21 ನೀವೆಲ್ಲರೂ ಬಂದು ಮಾಯಣ್ಣವರ ಒಂದು ಭಾವಚಿತ್ರ ಇರುತ್ತೆ ಮತ್ತು ಹೆಸರಿರುತ್ತೆ ಅದರ ಮುಂದೆ ನೀವು ಚುನಾವಣೆ ಒಂದು ನೀವು ಮತ ಚಲಾಯಿಸಿ ಮಾಯಣ್ಣವರು ಅಧಿಕ ಮತದಿಂದ ನೀವು ಗೆಲ್ಲಿಸಿದ್ದೆ ಅದರಲ್ಲಿ ಇನ್ನಷ್ಟು ಸಾಕಷ್ಟು ಕೆಲಸಗಳು ಮಾಧ್ಯಮ ಮಿತ್ರರು ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ 5 ವರ್ಷ ನನ್ನ ನಮ್ಮನ್ನೆಲ್ಲ ಏನೇನು ಕೆಲಸ ಮಾಡಿದ್ದಾರೋ ಅದಕ್ಕೆಲ್ಲ ಸಾಥ್ ಕೊಟ್ಟು ಕೆಲಸ ಮಾಡಿದ್ದೀರಿ ಈ ಒಂದು ಚುನಾವಣೆಗೆ ನೀವು ಭಾಳ ಮುಖ್ಯ ನೀವೆಲ್ಲರೂ ಆ ಮಾಯಣ್ಣವರ ಪ್ರಚಾರವನ್ನು ಮಾಡಿಸಿ ಹೆಚ್ಚಿನ ಮತಗಳನ್ನು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಮಾಯಣ್ಣವ್ರನ್ನ 5 ವರ್ಷದಿಂದ ನೋಡ್ತಾನೆ ಇದ್ದೀವಿ ಯಾಕಂದ್ರೆ ಇವಾಗೆಲ್ಲ ಗಡಿ ಜಿಲ್ಲೆ ಒಳಗಡೆ ತಮಿಳ್ನಾಡಲ್ಲಿ ಬಂದು ಕನ್ನಡ ಅದೇ ಮಾಧ್ಯಮ ಮೊದಲೆಲ್ಲ ಇವಾಗ ಕನ್ನಡ ಶಾಲೆಗಳು ಮತ್ತು ಕನ್ನಡ ಗ್ರಂಥಾಲಯಗಳು ಅವೆಲ್ಲ ಇತ್ತು ಇವಾಗ ತಮಿಳ್ ಇದಾದ್ಮೇಲೆ ಏನಾಯಿತು ಅಂತಂದರೆ ಟೋಟಲಾಗೆಲ್ಲ ತಮಿಳ್ ಸ್ಕೂಲ್ಗಳು ಮಾಡಿ ಕನ್ನಡ ಟೀಚರ್ಸ್ ಬರ್ದಿರ ಇದು ಮಾಡಿದ್ರೆ ತಡೆಗಟ್ಕೊಂಡೇ ಬಂದರು ಆ್ಯಕ್ಚುಲಿ ಟೋಟಲ್ ಮೆಜಾರಿಟಿ ಬಂದು 35-40% ಗಡಿ ಜಿಲ್ಲೆ ಒಳಗಡೆ ಬಂದು ಏನಾಗಿದೆ ಅಂತಂದರೆ ಇರೋದು ಕನ್ನಡನೇ ಇರೋದು ಅದು ಹಿಂಗೆ ನಾವು ಇವಾಗ ಮಾಯಣ್ಣರ್ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಏನಂತ ಅಂತಂದರೆ ಸರ್ ನೀವು ನೆಕ್ಸ್ಟ್ ಇದು ಬಂದಾಗ ಗಡಿ ಜಿಲ್ಲೆಗೆ ನೀವು ಒಂದು ಅವಕಾಶ ಕೊಡಬೇಕು ನೀವು ಅವಾಗವಾಗ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಒಂದು ಇದು ಮಾಡಿಕೊಂಡು ಅದೇ ಒಂದು ಪ್ರೋಗ್ರಾಮ್ಗಳು ಕೊಟ್ಟು ಕನ್ನಡ ನಾವು ಸ್ವಲ್ಪ ಹೊರದುಂಬಿಸ್ಬೇಕು ಇವಾಗ ಯುವಕರೆಲ್ಲರೂ ಕನ್ನಡ ಇವಾಗ ಯಾಕಂದರೆ ಎಲ್ಲದಕ್ಕೂ ಏನೇ ಗಡಿ ಜಿಲ್ಲೆ ಆದ್ರೂ ಬೆಂಗಳೂರು ಬಂದು ಹತ್ತಿರ ಇದೆ ಇಲ್ಲಿ ಎಲ್ಲ ಬೆಂಗಳೂರು ಸಂಪರ್ಕ ಇಟ್ಕೊಂಡಿರ್ತಾರೆ ಹೊರತು ಕನ್ನಡದವ್ರು ಸಂಪರ್ಕ ಇದೆ ಹೊರತು ಚೆನ್ನೈ ಸಂಪರ್ಕ ಇಲ್ಲ
ತೆನ್ನೈ ಅಂತಂದ್ರೆ ಇವಾಗ ಹತ್ರ ಮುನ್ನೂರ ಹತ್ತು ಕಿಲೋಮೀಟರ್ ಆಗ್ತದೆ. ಎಲ್ಲ ಟೋಟಲ್ ಗಡಿ ಜಿಲ್ಲೆಯಲ್ಲಿ ಬಂದು ಮಾಡ್ತಾ ಇರೋದು ಎಲ್ಲರೂ ಬಂದು ಕನ್ನಡಿಗರು ಒಂದು ಕಾವೇರಿ ಇದೆ ಆಗಲಿ ಎಲ್ಲರಿಗೂ ಬೆಂಬಲಿಸ್ತಾವ್ರೆ. ಈ ಸತಿ ಮಾಯಣ್ಣವ್ರನ್ನ ಇನ್ನೊಂದ್ಸತಿ ಎಲೆಕ್ಟ್ ಮಾಡಿಕೊಟ್ಟು ಖಂಡಿತ ನಾವೆಲ್ಲ ಬೆಂಬಲಿಸ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಮಾಡ್ತಾ ಇದ್ದೀವಿ ಸರ್.